subscribe to our channel and press the bell button for latest educational videos. ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕ್ಲಾಸಿಕ್ ಕೆಎಸ್ ಅಂಡ್ ಐಎಎಸ್ ಸ್ಟಡಿ ಸರ್ಕಲ್ ಧಾರವಾಡ ನಿರಂತರವಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಿ ನೌಕರಿಗೆ ಸೇರಬೇಕು ಅಂತ ಪ್ರಯತ್ನ ಮಾಡ್ತಾ ಇರತಕ್ಕಂತ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಪಾರದರ್ಶಕವಾಗಿ ಪರೀಕ್ಷಾ ಪೂರಕ ಅಂಶಗಳನ್ನು ಒದಗಿಸುವಂತ ಪ್ರಯತ್ನವನ್ನು ಮಾಡ್ತಾನೆ ಇದೆ. ಅದು ಯೂಟ್ಯೂಬ್ ಚಾನೆಲ್ನ ಮೂಲಕ ಆಗಿರಬಹುದು, ನಮ್ಮ ಕ್ಲಾಸ್ಗಳ ಮೂಲಕ ಆಗಿರಬಹುದು, ನಮ್ಮ ಇನ್ಫಾರ್ಮೇಟಿವ್ ವಿಡಿಯೋಗಳ ಮೂಲಕ ಆಗಿರಬಹುದು, ಜೊತೆಗೆ ಮಾದರಿ ಪರೀಕ್ಷೆಗಳು ಸೇರಿದಂತೆ ನಮ್ಮ ಹೆಮ್ಮೆಯ ಪ್ರಕಟಣೆ ಸ್ಪರ್ಧಾಸ್ಫೂರ್ತಿಯಿಂದ ಪ್ರಕಟವಾಗುವ ಪುಸ್ತಕಗಳ ಮೂಲಕ ಆಗಿರಬಹುದು. ನಿರಂತರವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಎಕ್ಸಾಮಿನ ಸೋರ್ಸ್ಗಳನ್ನು ಒದಗಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇದೀಗ ಅಕ್ಟೋಬರ್ 3ರಂದು ರಾಜ್ಯಾದ್ಯಂತ ನಡೀತಾ ಇರತಕ್ಕಂಥ PSI ಲಿಖಿತ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ತಯಾರು ಮಾಡೋ ನಿಟ್ಟಿನಲ್ಲಿ ಉಚಿತವಾಗಿ ನಾವು 5 ದಿನಗಳ ಕಾಲದ ಮಾದರಿ ಪರೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ಇದು ಮಾದರಿ ಪರೀಕ್ಷೆಯ ಕೊನೆಯ ದಿನ, ಹಾಗೂ ಕೊನೆಯ ದಿನ ಕೂಡ ವಿದ್ಯಾರ್ಥಿಗಳ ಬೆಂಬಲ ಅಭೂತಪೂರ್ವವಾಗಿದೆ. ಹಾಗಿದ್ರೆ ಎಕ್ಸಾಮನ್ನು ಬರೆದಂಥ ವಿದ್ಯಾರ್ಥಿಗಳು 5 ದಿನಗಳ ಕಾಲ ಎಕ್ಸಾಮನ್ನು ಬರೆದಿದ್ದಾರೆ, ಹೇಗಿತ್ತು ಎಕ್ಸಾಮ್ ಮತ್ತು ನಿಮಗೆ ಈ ಎಕ್ಸಾಮ್ ಹೇಗೆ ಅನುಕೂಲವಾಯಿತು ಅನ್ನೋ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾರೆ. ಬನ್ನಿ ಹಾಗಿದ್ರೆ 5ನೇ ದಿನದ ಫೀಡ್ಬ್ಯಾಕ್ ನಿಮಗಾಗಿ. ಮತ್ತು 5ನೇ ದಿನದ ಎಕ್ಸಾಮಿನ ಕುರಿತಾದ ರೆಸ್ಪಾನ್ಸ್ ಅನ್ನು ಕೇಳ್ತಾ ಇದ್ದೇವೆ. 5 ದಿನಗಳ ಕಾಲ ಎಕ್ಸಾಮನ್ನ ಬರೆದಂತಹ ವಿದ್ಯಾರ್ಥಿಗಳಾದ ಮೇಘರಾಜ್ ರೆಡ್ಡಿ ಅವರು ಮತ್ತು ಅಜಿತ್ ಅವರು ನಮ್ಮೊಂದಿಗಿದ್ದಾರೆ. ಅಜಿತ್ ಅವರು 5 ದಿನ ಕೂಡ ಎಕ್ಸಾಮನ್ನ ಬರೆದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಎಕ್ಸಾಮಿನ ಕುರಿತಾಗಿ ಅವರ ಫೀಡ್ಬ್ಯಾಕ್ ಅನ್ನ ಕೇಳೋಣ. ಅಜಿತ್, 5 ದಿನ ಕೂಡ ಎಕ್ಸಾಮ್ ಬರೆದಿದ್ದೀನಿ ಅಂತ ಹೇಳ್ತೀರಿ, ಮೊದಲ ಪೇಪರಲ್ಲಿ ಭಾಷಾಂತರ, ಪ್ರಬಂಧ, ಈ ರೀತಿ ಈ ಒಂದೇ ವಿಷಯಗಳು ವಿದ್ಯಾರ್ಥಿಗಳು ತುಂಬಾ ಟಫ್ ಆಗಿರುತ್ತೆ, ನಿಮಗೂ ಈ ವಿಷಯಗಳಲ್ಲಿ ಟಫ್ ಅಂತ ಅನ್ಸುತ್ತಾ? ಟಫ್ ಆಗಿತ್ತು ಮೇಡಮ್, ಆದ್ರೂ ಇಲ್ಲಿ ಕಂಟಿನ್ಯೂ ಬರ್ತಾ ಇರೋದ್ರಿಂದ ಸ್ವಲ್ಪ ಈಸಿ ಆಗ್ತಾ ಇದೆ. ಸರ್, ಪ್ರಶ್ನೆಗಳು ಹೇಗಿತ್ತು? ಪ್ರಶ್ನೆಗಳ ಅಲ್ಲಿದಕ್ಕೂ ಇಲ್ಲಿದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ, ಕರೆಕ್ಟ್ ಆಗಿದೆ ಮೇಡಮ್. ಸರ್, ಮೊದಲ ಪೇಪರ್ ಇಲ್ಲಿ ಹಿಸ್ಟ್ರಿ, ಪಾಲಿಟಿ ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುತ್ತೆ, ನಿಮಗೆ ಓದಿದ್ದು ಇಷ್ಟು ದಿನ ರಿವಿಷನ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ? ಹಾಂ, ರಿವಿಷನ್ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸರ್, ಆಲ್ ದ ವೆರಿ ಬೆಸ್ಟ್. ಇನ್ನೊಬ್ಬ ವಿದ್ಯಾರ್ಥಿ ಮೇಘರಾಜ್ ಅವರು ನಮ್ಮ ಜೊತೆಗಿದ್ದಾರೆ, ಮೇಘರಾಜ್ ಅವ್ರನ್ನ ಮಾತನಾಡ್ಸೋಣ. ಸರ್, ನಿಮಗೆ ಫಸ್ಟ್ ಪೇಪರು ಮತ್ತು ಸೆಕೆಂಡ್ ಪೇಪರ್ ಯಾವುದು ತುಂಬ ಡಿಫಿಕಲ್ಟ್ ಅಂತ ಅನಿಸ್ತಾ ಇತ್ತು? ಮೇಡಮ್, ಆ್ಯಕ್ಚುಲಿ ಈಸ್ತಿನ ಆದರೂ ನಮಗೆ ಫಸ್ಟ್ ಪೇಪರೇ ಡಿಫಿಕಲ್ಟ್, ಈಗಾದರೂ ಫಸ್ಟ್ ಪೇಪರೇ ಡಿಫಿಕಲ್ಟ್ ಅನಿಸುತ್ತೆ, ಬಟ್ ನೋಡೋಣ ಮೇಡಮ್ ಮುಂದೆ ಏನಾಗುತ್ತೆ ಅಂತೇಳಿ. ಸರ್, 5 ದಿನ ಎಕ್ಸಾಮ್ ಬರ್ದಿದ್ದೀರಿ, ನಿಮಗೊಂದು ಕಾನ್ಫಿಡೆನ್ಸ್ ಬಂದಿರಬೇಕು ಅಂತ ನಾನು ಭಾವಿಸ್ತೇನೆ, ಹೇಗಿತ್ತು 5 ದಿನದ ಮಾಡೆಲ್ ಎಕ್ಸಾಮನ್ನು ಬರೆದಂಥ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ ಮೇಡಮ್, ಅಲ್ಲಿ ಕಾಂಪಿಟೇಟಿವ್ ಅಂದರೆ ಈಗ ಎಕ್ಸಾಮ್ನಲ್ಲಿ ಬರೆಯೋದಕ್ಕೂ ಇದಕ್ಕೇನು ಡಿಫ್ರೆನ್ಸ್ ಇಲ್ಲ, ಸೇಮ್ ಇದೆ ಬೌತ್. ಸರ್, ನಾವು 5 ದಿನಗಳ ಕಾಲ ಮಾದರಿ ಎಕ್ಸಾಮನ್ನು ಫ್ರೀಯಾಗಿ ಮಾಡಿದ್ದೆವು ಮತ್ತು 5 ದಿನ ಎಕ್ಸಾಮನ್ನು ಅಟೆಂಡ್ ಮಾಡಿದ್ದೀರಿ, ಮತ್ತು ನಮ್ಮ MDಗಳಿಂದ ನಿಮಗೆ ಒಳ್ಳೆಯ ಅಂದರೆ ಪಾಸಿಟಿವ್ ಆಗಿ ಫೀಡ್ಬ್ಯಾಕನ್ನು ಕೂಡ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ. MD ಕಡೆಯಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಆದಷ್ಟು ಬೇಗ ಅಧಿಕಾರಿಯಾಗಿ ಮತ್ತೆ ನಿಮ್ಮ ಇಂಟರ್ವ್ಯೂ ಮಾಡುವಂಥ ಅವಕಾಶ ನಮಗೆ ಸಿಗಲಿ. ಆಲ್ ದ ಬೆಸ್ಟ್ ಸರ್, ಥ್ಯಾಂಕ್ ಯು ಸೋ ಮಚ್. 5ನೇ ದಿನ ಮತ್ತು 5ನೇ ದಿನ ಕೂಡ ವಿದ್ಯಾರ್ಥಿಗಳ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇದೆ, ಬನ್ನಿ ಹಾಗಿದ್ರೆ ವಿದ್ಯಾರ್ಥಿಗಳನ್ನ ಮಾತನಾಡ್ಸೋಣ. ವಿದ್ಯಾರ್ಥಿನಿಯರ್ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಕಂಪೇರಿಂಗ್ ಫಸ್ಟ್ ಪೇಪರು ಮತ್ತು ಸೆಕೆಂಡ್ ಪೇಪರು, ನಿಮಗೆ ಯಾವ ಪೇಪರ್ ತುಂಬ ಡಿಫಿಕಲ್ಟ್ ಅಂತ ಅನಿಸುತ್ತೆ? ಫಸ್ಟ್ ಪೇಪರ್ ಡಿಫಿಕಲ್ಟ್ ಅನಿಸುತ್ತೆ. ಈ ನಿಮ್ಮ ಫಸ್ಟ್ ಪೇಪರ್ ಡಿಫಿಕಲ್ಟಿನ ಓವರ್ಕಮ್ ಮಾಡೋದಕ್ಕೆ ನಮ್ಮ 5 ದಿನಗಳ ಕಾಲದ ಮಾಡೆಲ್ ಎಕ್ಸಾಮ್ ಹೆಲ್ಪ್ ಆಯ್ತಾ? ಹೇಗೆ? ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕ್ಲಾಸಿಕ್ ಇನ್ಸ್ಟಿಟ್ಯೂಟ್. ಓಕೆ, ಆಲ್ ದ ವೆರಿ ಬೆಸ್ಟ್ ಮೇಡಮ್, ಥ್ಯಾಂಕ್ ಯು. ಮಾಡೆಲ್ ಎಕ್ಸಾಮ್ ಅನ್ನು ಬರೆದಂತಹ ಇನ್ನೊಬ್ಬ ವಿದ್ಯಾರ್ಥಿನಿ ರತ್ನ ಅವರಿದ್ದಾರೆ, ಬನ್ನಿ ರತ್ನ ಅವ್ರನ್ನ ಮಾತನಾಡ್ಸೋಣ. ಮೇಡಮ್, ಸೆಕೆಂಡ್ ಪೇಪರಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ಗಳು ನಿಮಗೆ ಹೇಗೆ ಅನಿಸ್ತು? ಡಿಫಿಕಲ್ಟ್ ಇತ್ತ? ಆಯ್ಕೆಗಳಲ್ಲಿ ತುಂಬ ಗೊಂದಲ ಇತ್ತು ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ, ಹೇಗೆ ಅನಿಸ್ತಾ ಇದೆ? ಅದು ಅಂದರೆ ನಮಗೆ ಓದಿದ್ರೆ ಸ್ವಲ್ಪ ಈಸಿ ಅನಿಸುತ್ತೆ, ಓದಲಿಲ್ಲ ಅಂದರೆ ಟಫ್ ಆಗಿತ್ತು ರೀ ಮೇಡಮ್, ಆದರೂ ಹೆಲ್ಪ್ ಆಗೈತೆ ಎಕ್ಸಾಮ್. ಮೇಡಮ್, ಭಾಷಾಂತರ, ಪ್ರಬಂಧ ಇವುಗಳೇ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಅನಿಸೋದು, ನೀವೇನು ಹೇಳ್ತೀರಿ? ಅದು ವರ್ಡ್ಸ್ ಅದು ವೆಕಬಲ್ರಿ ಗೊತ್ತಿದ್ರೆ ಈಸಿ ಮೇಡಮ್, ಅದು ವೆಕಬಲ್ರಿ ಗೊತ್ತಿಲ್ಲ ಅಂದರೆ ಮತ್ತೆ ಟಫ್ ಆಗಿತ್ತು. ನಿಮಗೆ 5 ದಿನದ ಮಾಡೆಲ್ ಎಕ್ಸಾಮ್ ಈಸಿ ಮಾಡಿಕೊಡ್ತಾ ಕೆಲಸನ? ತುಂಬ ಹೆಲ್ಪ್ ಆಗಿತ್ತು.
ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಆಲ್ ದ ಬೆಸ್ಟ್. ಮಲ್ಲಿಕಾರ್ಜುನ್ ಅವರು ಕೂಡ 5 ದಿನಗಳ ಕಾಲ ಎಕ್ಸಾಮ್ನ ಬರೆದಿದ್ದಾರೆ. ಮಲ್ಲಿಕಾರ್ಜುನ್ ಅವರ ಮಾತಾಡ್ಸೋಣ ಸರ್. ಪ್ರಬಂಧ ಭಾಷಾಂತರ ಇವೆರಡೇ ತುಂಬ ಡಿಫಿಕಲ್ಟ್ ಅನ್ನೋದು ವಿದ್ಯಾರ್ಥಿಗಳ ಮಾತು. ನಿಮಗೆ ಈ ಎಲ್ಲರಲ್ಲಿ ಯಾವುದು ತುಂಬ ಡಿಫಿಕಲ್ಟ್? ಭಾಷಾಂತರ ಸ್ವಲ್ಪ ಡಿಫಿಕಲ್ಟ್ ಇರ್ಬೋದು, ಪ್ರಬಂಧ ಅಷ್ಟಕ್ಕಷ್ಟೇ ಈಸಿ ಇರ್ಬೋದು. ಸರ್, 5 ದಿನ ಎಕ್ಸಾಮ್ ಬರ್ತಿದ್ದೀರಿ, ನಿಮಗೆ ಭಾಷಾಂತರದ ಮೇಲೆ ಒಂದು ಗ್ರಿಪ್ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಗ್ರಿಪ್ ಬಂದಿದೆ ರೀ ಮೇಡಮ್. ಈ ಸಂಸ್ಥೆಗೆ ಮತ್ತು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಸರ್, ಈ ಎಕ್ಸಾಮ್ ನಿಮಗೆ ಹೇಗೆ ಹೆಲ್ಪ್ಫುಲ್ ಆಯಿತು ಅನ್ನೋದು ಮೇಡಮ್? ಇದು ಈ 5.45 ಯೂಸ್ ಆಗೋದ್ರೊಂದಿಗೆ ಮತ್ತು 4.02 ಯೂಸ್ ಆಗುತ್ತೆ ರೀ ಮೇಡಮ್. ಮತ್ತು ಮುಂಬರುವ ಎಕ್ಸಾಮ್ಗಳಿಗೂ ನಮ್ಮ ತಪ್ಪುಗಳನ್ನು ಇಲ್ಲೇ ಸರಿಪಡಿಸಬಹುದು ರೀ. ಮತ್ತೆ ಎಕ್ಸಾಮಿನ ಲೆವೆಲ್ ಹೇಗಿತ್ತು? ಮೇನ್ ಎಕ್ಸಾಮ್ ತರನೇ ಇತ್ತಾ ಸರ್? ಮೇನ್ ಎಕ್ಸಾಮ್ ತರೇ ಅಷ್ಟೇ ಫೀಲಿಂಗ್ ಆಗ್ತದೆ ರೀ. ಆಲ್ ದ ವೆರಿ ಬೆಸ್ಟ್ ಸರ್ ನಿಮಗೆ, ಆದಷ್ಟು ಬೇಗ ಅಧಿಕಾರಿಯಾಗಿ. ಥ್ಯಾಂಕ್ಸ್. ಮತ್ತು ಇನ್ನೊಬ್ಬ ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ, ಆ ವಿದ್ಯಾರ್ಥಿಯನ್ನ ಮಾತನಾಡಿಸೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಮಾಲಿಂಗಪ್ಪ ಅಂತ. ಮಾಲಿಂಗಪ್ಪನ ಅವರು ಕೂಡ 5 ದಿನ ಎಕ್ಸಾಮ್ ಅನ್ನ ಬರೆದಿದ್ದಾರೆ. ಕಂಪ್ಲೀಟ್ 5 ದಿನದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮತ್ತು ಏನೆಲ್ಲ ಈ ಎಕ್ಸಾಮ್ ಇಂದ ಕಲಿತರು ಅನ್ನೋದನ್ನ ಕೇಳೋಣ. ಸರ್, 5 ದಿನದ ಎಕ್ಸ್ಪೀರಿಯನ್ಸ್, ಎಕ್ಸಾಮ್ ಇಂದ ಏನೆಲ್ಲ ಕಲಿತರಿ ಅನ್ನುವಂಥದ್ದು? ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ನಾವು ಎಲ್ಲ ಪೇಪರಲ್ಲೂ ನಾವು ಏನು ಓದಿದ್ದೀವಿ, ನಾವು ಏನು ಬರೀಬೇಕು, ಇನ್ನೂ ಏನು ಓದಬೇಕು, ಕ್ವಶನ್ ಪೇಪರು ಓದಬೇಕಾದ್ರೆ ಏನು ತಪ್ಪು ಮಾಡ್ತೀವಿ, ಮೀನ್ಸ್ ಎಲ್ಲ ಆಪ್ಷನ್ನು ಕರೆಕ್ಟಾಗಿ ನೋಡ್ಕೋಬೇಕು, ಕ್ವಶನ್ ಕಂಪ್ಲೀಟಾಗಿ ಓದಬೇಕು. ಆಮೇಲೆ ನನಗನ್ಸಿದ್ದು ನಾನು ಎಷ್ಟು ಓದಿದ್ದೀನಂತ ಇಲ್ಲಿ ಚೆಕ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಯಿತು. ಆಮೇಲೆ ಯಾರೇ ಓದೋರು ಈ ಥರ ಮಾಡಲ್ ಕ್ವಶನ್ ಮಾಡಲ್ ಎಕ್ಸಾಮ್ನ ಅಟೆಂಡ್ ಮಾಡೋದ್ರಿಂದ ಎಕ್ಸಾಮ್ ಬರೆಯೋದು ಸುಲಭ ಆಗುತ್ತೆ, ಮೀನ್ಸ್ ಓದೋದು ಬರ್ಡನ್ ತಪ್ಪುತ್ತೆ ಸ್ವಲ್ಪ. ಸರ್, ಟೈಮ್ ಮ್ಯಾನೇಜ್ಮೆಂಟನ್ನು ತುಂಬ ಕಲಿತೀವಿ ಈ ರೀತಿ ಪ್ರಾಕ್ಟೀಸ್ ಆಗೋದ್ರಿಂದ ಅಥವಾ ಈ ರೀತಿ ಕಂಟಿನ್ಯೂ ಎಕ್ಸಾಮ್ಗಳನ್ನು ಅಟೆಂಡ್ ಮಾಡೋದ್ರಿಂದ ಟೈಮ್ ಮ್ಯಾನೇಜ್ಮೆಂಟನ್ನು ಕಲಿತೀವಿ ಅಂತ. ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಆಯಿತಾ ಎಕ್ಸಾಮು? ಖಂಡಿತ ಹೆಲ್ಪ್ ಆಗಿದೆ. ಮೀನ್ಸು ಸ್ಟಾರ್ಟಿಂಗ್ ಫಸ್ಟ್ ಡೇ ಒಂದು 5 ನಿಮಿಷ ಲೇಟ್ ಆಯಿತು, ಸೆಕೆಂಡ್ ಡೇ ಹಾಗೆ ಮತ್ತೆ ಸುಧಾರಿಸ್ಕೊತ ಬಂದೆ. ಮೀನ್ಸ್ ಅಟ್ಲೀಸ್ಟ್ ಎಂಡಲ್ಲಿ ಟೈಮ್ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಬೋದು. ಮೊದಲ ದಿನ ನನಗೆ ಟೈಮು ಸಾಲ್ತಿರ್ಲಿಲ್ಲ, 5 ದಿನಗಳಲ್ಲಿ ಟೈಮ್ ಮ್ಯಾನೇಜ್ಮೆಂಟನ್ನು ಕಲ್ತಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. 5ನೇ ದಿನದ ಎಕ್ಸಾಮ್ನಲ್ಲೂ ಕೂಡ ವಿದ್ಯಾರ್ಥಿಗಳು ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ, ಜೊತೆಗೆ ಪಾಸಿಟಿವ್ ಫೀಡ್ಬ್ಯಾಕ್ ಇದೆ. ಹನುಮೇಶ್ ಯಾದವ್ ಅವರು ಮತ್ತು ಮಹೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗಿದ್ರೆ ಹನುಮೇಶ್ ಎಕ್ಸಾಮ್ ಕುರಿತಾಗಿ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ಸರ್, ಸಾಮಾನ್ಯವಾಗಿ ಈ ಪ್ರಬಂಧ ಅಥವಾ ಭಾಷಾಂತರ ಎಲ್ಲ ವಿದ್ಯಾರ್ಥಿಗಳಿಗೆ ದೊಡ್ಡ ಸಮಸ್ಯೆ, ನಿಮಗೆ ಈ 5 ದಿನದ ಎಕ್ಸಾಮ್ ಆ ಮೂಲಕ ಏನಾದರೂ ವಿಶೇಷವಾಗಿ ಕಲಿಸ್ಕೊಡ್ತಾ ಅನ್ನುವಂಥದ್ದು? ಮೇಡಮ್, ಸಂಡೇ ಸಂಡೇ ಎಕ್ಸಾಮ್ ಬರ್ತಿದ್ರಿ, ಈ ಕ್ಲಾಸಿಕ್ಲಿಂದ 5 ದಿನ ಎಕ್ಸಾಮ್ ಹೆಂಗೆಂಗೆ ಬರ್ತೀನಿ ಮೇಡಮ್, ಹಂಗೆಂಗೆ ನಂಗೆ ಭಾಳ ಹೆಲ್ಪ್ ಆಗಿತ್ತು ಮೇಡಮ್. ಎಲ್ಲಿ ತಪ್ಪು ಎಲ್ಲಿ ಇದು ಮಾಡಿದ್ವಿ ಮೇಡಮ್, ಈಗೆಲ್ಲ ತಿದ್ದುಪಡಿ ಎಲ್ಲ ಚೆನ್ನಾಗಿತ್ತು ಮೇಡಮ್. ಸರ್, ಟೈಮ್ ಮ್ಯಾನೇಜ್ಮೆಂಟ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಮಾಡೆಲ್ ಎಕ್ಸಾಮ್ ಅನ್ನುವಂಥ? ಸಖತ್ ಹೆಲ್ಪ್ ಮೇಡಮ್, ಹೆಂಗೆಂಗೆ ಬರ್ತೀವಿ ಹಂಗೆ ಹೆಲ್ಪ್ ಆಗುತ್ತೆ ಮೇಡಮ್. ಸರ್, ಜೊತೆಗೆ 5 ದಿನಗಳ ಕಾಲ ನಿರಂತರವಾಗಿ ಎಕ್ಸಾಮ್ ಅನ್ನು ಬರ್ತಿದ್ದೀರಿ, ಈ ಎಕ್ಸಾಮು ನಿಮಗೆ ಕಾನ್ಫಿಡೆನ್ಸ್ ಅನ್ನು ತಂದ್ಕೊಡ್ತೀವಿ ಮೇಡಮ್. ಸರ್, ಟೈಮ್ ಮ್ಯಾನೇಜ್ಗೆ ಈ ಒಂದು 5 ದಿನಗಳ ಕಾಲದ ನಿರಂತರವಾಗಿ ನಡೆಸಿದಂಥ ಮಾದರಿ ಪರೀಕ್ಷೆ ಹೆಲ್ಪ್ ಆಗುತ್ತಾ? ಹೆಲ್ಪ್ ಆಗುತ್ತೆ ಮೇಡಮ್. ಮೇಡಮ್, ಫಸ್ಟ್ ಬರ್ದಾಗ ರೀ 11ರಿಂದ 11ವರೆಗೆ ಬರೀಬೇಕಂದ್ರೆ ಭಾಳ ಟೈಮ್ ಇಡ್ತೀವಿ ಮೇಡಮ್. ಹೆಂಗೆಂಗೆ ಬರ್ತೀನಿ ನೋಡಿ ಮೇಡಮ್, ಹಂಗೆಂಗೆ ಟೈಮ್ ಕವರ್ ಆಯ್ತು ಮೇಡಮ್, ನನಗೆ ಭಾಳ ತುಂಬ ಕವರ್ ಆಯ್ತು ಮೇಡಮ್, ಇನ್ನೂ ಅರ್ಧದಷ್ಟು ಟೈಮ್ ಉಳಿತಾಯ ಆಯ್ತು ಮೇಡಮ್. ಸರ್, ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ನಿಮಗೆ ಯಾವುದು ಡಿಫಿಕಲ್ಟ್ ಅನ್ನಿಸ್ತು? ಮೇಡಮ್, ಫಸ್ಟ್ ಪೇಪರ್ ಈಸಿ ಆಯ್ತು ಮೇಡಮ್. ಈಗ ಫಸ್ಟ್ ಪೇಪರ್ ನಾವು ಫಸ್ಟಿಗೆ ಬರೆಯೋಕೆ ಟಫ್ ಇತ್ತು ಮೇಡಮ್, ಈ ಫಸ್ಟ್ ಪೇಪರ್ ಈಸಿ ಆಯ್ತು ಮೇಡಮ್, ಈ ಬರ್ತ ಮತ್ತೆ ಸೆಕೆಂಡ್ ಪೇಪರ್ ಫುಲ್ ಈಸಿ ಆಯ್ತು ಮೇಡಮ್. ನಮ್ಮ ಮಾಡೆಲ್ ಎಕ್ಸಾಮ್ ಇಂದ ನಿಮಗೆ ಫಸ್ಟ್ ಪೇಪರ್ ಈಸಿ ಆಯಿತು ಅಂತ ಅನಿಸ್ತಾ ಇದೆ? ಇದೇ ಕ್ಲಾಸ್ಲಿಂದ ಭಾಳ ಈಸಿ ಆಗಿತ್ತು ಮೇಡಮ್ ನನಗೆ, ಬೇರೆ ಕಡೆ ಓಲ್ ಎಕ್ಸಾಮ್ ಬರ್ತೀನಿ ಮೇಡಮ್, ಈ ಕ್ಲಾಸ್ಲಿಂದ ಭಾಳ ಈಸಿ ಆಯ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದ ವೆರಿ ಬೆಸ್ಟ್ ನಿಮಗೆ. ಇನ್ನೊಬ್ಬ ವಿದ್ಯಾರ್ಥಿ ಮಹೇಶ್ ಅವರಿದ್ದಾರೆ, ಮಹೇಶ್ ಅವ್ರನ್ನ ಮಾತನಾಡಿಸೋಣ. ಸರ್, 5 ದಿನ ಎಕ್ಸಾಮ್ ಬರೆದ್ರಿ, ಹೇಗೆ ಅನಿಸ್ತಾ ಇದೆ, ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿದೆ ನಿಮ್ಮದು? ಮೇಡಮ್, ಈಗ ಹೆಂಗಂದರೆ 11 ಗಂಟೆಯಿಂದ 12ವರೆ ಫಸ್ಟ್ ಪೇಪರು, 1 ಗಂಟೆಯಿಂದ 2ವರೆ 1 ಪೇಪರು. ಈಗ ಆ್ಯಕ್ಚುಲಿ ಹೇಳಬೇಕಂತಂದರೆ ಎಲ್ಲ ಪೇಪರಲ್ಲೂ ಚೆನ್ನಾಗಿ ಕ್ವಶನ್ಸು, ಆಮೇಲೆ ಮಾಡಲ್ ಕ್ವಶನ್ ಪೇಪರು, ಆಮೇಲೆ ಪ್ರಬಂಧ ಇದೆಲ್ಲ ಚೆನ್ನಾಗಿರುತ್ತೆ ಮೇಡಮ್. ಈಗ 5 ದಿನಗಳ ಸತತ ಎಕ್ಸಾಮ್ ಇರೋದ್ರಿಂದ ಇದರಲ್ಲಿ ಯಾವ ಥರ ಎಕ್ಸಾಮ್ ಬರೀ ಅಟೆಂಡ್ ಆಗಬೇಕು, ಯಾವ ಥರ ಪ್ರಿಪ್ರೇಷನ್ ಆಗಬೇಕು, ಕ್ವಶನ್ ಯಾವ ಥರ ಬರುತ್ತೆ, ಕ್ವಶನ್ ಯಾವ ಥರ ಓದಬೇಕು, ನಾವು ಯಾವ ಥರ ಅರ್ಥ ಮಾಡ್ಕೋಬೇಕು, ಆಮೇಲೆ ಟ್ರಾನ್ಸ್ಲೇಷನ್, ಆಮೇಲೆ ಪ್ರಬಂಧ ಯಾವ ಥರ ನಾವು ಪ್ರಿಪ್ರೇಷನ್ ಇನ್ನೂ ಆಗಬೇಕು ಅನ್ನೋದನ್ನು ಈ ಕ್ಲಾಸಿಕಲ್ ಸ್ಟಡೀಸು ಚೆನ್ನಾಗಿ ತಿಳಿಸ್ಕೊಟ್ಟಿದೆ ಮೇಡಮ್. ಆಮೇಲೆ ಪ್ರಚಲಿತ ವಿದ್ಯಮಾನಗಳು ಏನೇನು ಓದಬೇಕು, ಯಾವ ಥರ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದೆ ಮೇಡಮ್. ಆ ಥರ ಪ್ರಿಪ್ರೇಷನ್ ಮಾಡೋದ್ರಿಂದ ಮುಂದೆ ನಾವು PSI ಅಥವಾ PC ಅಥವಾ IAS ಎಕ್ಸಾಮಿಗೂ ಕೂಡ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ
ಚೆನ್ನಾಗಿರುತ್ತೆ ಮೇಡಮ್. 5 ದಿನಗಳ ಕಾಲ ನಿರಂತರವಾಗಿ ನಡೆದಂತ ಎಕ್ಸಾಮ್ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಕಲಿಸಿದೆ. ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಷನ್ ಮತ್ತು ಪ್ರಬಂಧ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇತ್ತು, ಅವುಗಳನ್ನ ನಾವು ಈಸಿಯಾಗಿ ಕಲಿತೀವಿ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಇದೇ ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇನ್ನೊಬ್ಬ ವಿದ್ಯಾರ್ಥಿ ಇದ್ದಾರೆ, ಬನ್ನಿ ಅವ್ರನ್ನ ಮಾತನಾಡ್ಸೋಣ ಮತ್ತು ಎಕ್ಸಾಮಿನ ಕುರಿತಾಗಿ ಅವರ ಫೀಡ್ಬ್ಯಾಕ್ ಅನ್ನ ಕೇಳೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ವಿನೋದ್ ಮೇಡಮ್. ವಿನೋದ್, ಎಕ್ಸಾಮ್ ಹೇಗಿತ್ತು ಸರ್, ಏನೆಲ್ಲ ಕಲಿತ್ರಿ 5 ದಿನದಲ್ಲಿ? ತುಂಬಾ ಚೆನ್ನಾಗಿತ್ತು. ಮೊದಲು ಭಯ ಇರ್ತಿತ್ತು, ಹೆಂಗೆ ಪಿ ಎಸ್ ಐ ಇದ್ರದ್ದೆಲ್ಲ. ಇಲ್ಲಿ ಫಸ್ಟ್ ಡೇ ಬಂದಾಗ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಆಗಲಿಲ್ಲ, ಸೆಕೆಂಡ್ ಡೇ ಸ್ವಲ್ಪ ಪಿಕಪ್ ಆದ್ವಿ, ಥರ್ಡು ಫೋರ್ತು ಫಿಫ್ತು ಫುಲ್ ಈಸಿ ಆಯಿತು. ಆಮೇಲೆ ಇವೇನು ಭಯ ಇಲ್ಲ ಮೇಡಮ್, ಈಸಿಯಾಗಿ ಅಟೆಂಡ್ ಆಗ್ಬೋದು, ತುಂಬ ಹೆಲ್ಪ್ ಆಗಿದೆ ನಮ್ಮ ಕ್ಲಾಸ್ಗೆ. ನಾನು ಇಲ್ಲಿನ ಸ್ಟೂಡೆಂಟೇ, 2020-26 ಬ್ಯಾಚು, ವಿನೋದ್ ಅಂತ. ಚೆನ್ನಾಗಿದೆ ಇಲ್ಲಿ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಚೆನ್ನಾಗಿ. ಟೀಚಿಂಗ್ ಫ್ಯಾಕಲ್ಟಿ ಆಗಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಟ್ರಾನ್ಸ್ಲೇಷನ್ನು, ಅಪ್ರಿಷಿಯ ರೇಟಿಂಗು, ಎಸ್ಒ ರೇಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ತುಂಬ ಹೆಲ್ಪ್ ಆಗಿದೆ. ವಿನೋದ್ ಅವರು ನಮ್ಮದೇ ಸ್ಟೂಡೆಂಟ್ ಅಂತ ಹೇಳ್ತಾ ಇದ್ದಾರೆ, ಹಾಗಿದ್ರೆ ವಿನೋದ್ ಅವ್ರಿಗೆ ನಮ್ಮ ಕ್ಲಾಸಿಕಲ್ಲಿ ಪಾಠ ಹೇಗೆಲ್ಲ ಮಾಡಿದ್ರು, ಹೇಗೆ ಅನ್ಸುತ್ತೆ ನಮ್ಮ ಕ್ಲಾಸಿಕ್ ಬಗ್ಗೆ ಅಂತ ಕೇಳೋಣ. ಸರ್ ನೀವು ನಮ್ಮ ಸ್ಟೂಡೆಂಟು ಅಂತ ಹೇಳ್ತಾ ಇದ್ದೀರಿ, ನಮ್ಮ ಕ್ಲಾಸಿಕ್ಕಿನ ಪಾಠಗಳ ಬಗ್ಗೆ, ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ, ನಮ್ಮ ಕ್ಲಾಸಸ್ ಬಗ್ಗೆ ಏನು ಹೇಳ್ತೀರಿ? ತುಂಬ ಚೆನ್ನಾಗಿದೆ ಮೇಡಮ್, ಎಲ್ಲ ಪರ್ಸ್ನಲಿ ತುಂಬ ಕೇರ್ ತಗೋತಾರೆ, ಎಲ್ಲರೂ ಈ ಸ್ಟೂಡೆಂಟ್ಸ್ಗೂ ಎವ್ರಿ ಡೌಟ್ಸ್ ಕ್ಲಿಯರ್ ಮಾಡ್ತಾರೆ. ತುಂಬ ಫನ್ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ತಾ ಕಲಿತಿದ್ದೀವಿ, ತುಂಬ ಹೆಲ್ಪ್ ಆಗಿದೆ. ಇವಾಗೆಲ್ಲ ರಿವಿಷನ್ ಮುಗಿದಿದೆ, ಎಕ್ಸಾಮ್ ಅಟೆಂಡ್ ಮಾಡ್ತಾ ಎಕ್ಸಾಮ್ ಬರಿಬೇಕಷ್ಟೇ. ಸರ್ ಆಲ್ ದ ವೆರಿ ಬೆಸ್ಟ್, ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು. ಹದಿನೈದು ವರ್ಷಗಳಿಂದ ನಿರಂತರವಾಗಿ ಕ್ಲಾಸಿಕಲಿ ಕೆಲಸವನ್ನು ಮಾಡ್ತಾ ಈ ತರಹದ ಹಲವಾರು ವಿಶೇಷ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ಕನ್ನಡತಿ, ಇವತ್ತಿನ ದಿರಿಸಲ್ಲಿ ಕನ್ನಡವನ್ನ ಎತ್ತಿ ತೋರಿಸ್ತಾ ಇರತಕ್ಕಂಥ ಸಂಗೀತಾ ಮೇಡಮ್ ನ ಜೊತೆಗಿದ್ದಾರೆ. ಬನ್ನಿ ಸಂಗೀತಾ ಮೇಡಮ್ನ ಮಾತಾಡ್ಸೋಣ. ಎಕ್ಸಾಮ್ ಕುರಿತಾಗಿ 5 ದಿನ ಕೆಲಸ ಮಾಡಿದ್ದಾರೆ, ಅವರೇನು ಹೇಳ್ತಾರೆ ಅಂತ. ಸಂಗೀತಾ ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್. ಎಕ್ಸಾಮ್ 5 ದಿನ ಕೆಲಸ ಮಾಡಿದಿರಿ, ಏನು ಅನಿಸ್ತಾ ಇದೆ? ಇದು ಕ್ಲಾಸಿಕ್ ಸ್ಟಡಿ ಸರ್ಕಲ್ನಿಂದ ಸುಮಾರು 5 ದಿನಗಳವರೆಗೆ ನಿರಂತರವಾಗಿ ಇಲ್ಲಿ ಉಚಿತ ಮಾದರಿ ಪರೀಕ್ಷೆಗಳನ್ನು ಪಿ ಎಸ್ ಐ ಅಭ್ಯರ್ಥಿಗಳಿಗಂಥೇಳಿ ವಿಶೇಷವಾಗಿ ಒಂದು ಆಯೋಜಿಸಲಾಗಿತ್ತು. ಈ ಆಯೋಜನೆಗೆ ವಿದ್ಯಾರ್ಥಿಗಳು ಸಹ ತುಂಬಾ ಒಂದು ಎನ್ಕರೇಜ್ ಕೊಟ್ಟರು, ಆಮೇಲೆ ಇದರ ಉಪಯೋಗವನ್ನು ತಗೊಂಡ್ರು. ಆಮೇಲೆ ಇದ್ರ ಜೊತೆಗೆ ನಾವು ಎಕ್ಸಾಮ್ ಮುಗಿದ ತಕ್ಷಣ ಅವ್ರಿಗೆ ಡಿಸ್ಕಷನ್ ಮಾಡ್ಲಿಕ್ಕಂಥೇಳಿ ಒಂದು ನುರಿತ ಉಪನ್ಯಾಸಕರಿಂದ ಡಿಸ್ಕಷನ್ ಕ್ಲಾಸ್ ಕೂಡ ಅವ್ರಿಗೆ ಅರೇಂಜ್ ಮಾಡಿದ್ದೇವೆ. ತಮ್ಮಲ್ಲಿ ಈ ಕ್ವಶನ್ ಪೇಪರ್ನಲ್ಲಿ ಏನಾದರೂ ತಮಗೆ ತಿಳಿದೇ ಇರೋದನ್ನು ಡಿಸ್ಕಷನ್ ಮಾಡಲಿಕ್ಕೆ ಕೂಡ ಒಂದು ಒಳ್ಳೆಯ ಅವಕಾಶವನ್ನು ಕ್ಲಾಸಿಕ್ ಅವರು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ ಅಂತ ಹೇಳಲಿಕ್ಕೆ ಖುಷಿ ಆಗುತ್ತೆ ಮೇಡಮ್. ಮೇಡಮ್, ಇದೇ ಮೊದಲ ಈ ಥರದ ಪ್ರಯತ್ನ ಕ್ಲಾಸಿಕ್ಕಿಂದ ಆಗ್ತಾ ಇರೋದು, ಅಥವಾ 25 ವರ್ಷಗಳ ಸುದೀರ್ಘ ಕಾಲದಲ್ಲಿ ಈ ಥರದ ವಿಶೇಷ ಎಕ್ಸ್ಪೆರಿಮೆಂಟ್ಗಳು ಆಗಿದೆಯಾ ಅಂತ? ಮೇಡಮ್, ಖಂಡಿತವಾಗ್ಲೂ ಇದು ಸುಮಾರು 15 ವರ್ಷದಿಂದನೇ ನಡೀತಾನೆ ಬಂದಿದೆ. ಇದರ ಈಗ ನಮ್ಮಲ್ಲಿ ಕ್ಲಾಸಿಕ್ ಮಾದರಿ ಪರೀಕ್ಷೆಗಳು ಪ್ರತಿ ರವಿವಾರ ನಡೆಯುತ್ತೆ. ಈಗ ಸ್ಪೆಷಲ್ ಆಗಂತಂದ್ರೆ ಈಗ ನಿಯರ್ ಇರೋದ್ರಿಂದ, ಪಿ ಎಸ್ ಐ ಎಕ್ಸಾಮ್ ನಿಯರ್ ಇರೋದ್ರಿಂದ ಅಂತ ಅಭ್ಯರ್ಥಿಗಳಿಗೋಸ್ಕರನೇ ಇದು ಮಾಡಿರೋದು ಒಂದು ಸರಣಿ ಪರೀಕ್ಷೆನ. ಅದು ಬಿಟ್ಟು ಬೇರೆ ಎಲ್ಲ ಯಾವುದೇ ರೀತಿ ಸಿ ಇ ಟಿ ಎಕ್ಸಾಮ್ ಬರೆಯೋರಿಗೆ ಅಂತೇಳಿನೇ ನಾವು ರೆಗ್ಯುಲರ್ ಸಂಡೇಯನ್ನ ಮಾದರಿ ಪರೀಕ್ಷೆಗಳನ್ನ ಆಯೋಜನೆ ಮಾಡಿದ್ದೇವೆ. ಬೆಂಗಳೂರು, ಗುಲ್ಬರ್ಗ ಮತ್ತೆ ಧಾರವಾಡದಲ್ಲಿ ಕೂಡ ಪ್ರತಿ ನಿರಂತರವಾಗಿ 15 ವರ್ಷದಿಂದ ಇಲ್ಲಿ ಪರೀಕ್ಷೆಗಳು ನಡೀತಾ ಇದ್ದಾವೆ. ಸಾಕಷ್ಟು ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ತಗೊಂಡು ವಿವಿಧ ಉನ್ನತ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅನ್ನೋದು ಒಂದು ಇದನ್ನ ಹೇಳಲಿಕ್ಕೆ ಖುಷಿ ಆಗತ್ತೆ ಮೇಡಮ್. ಮೇಡಮ್, 15 ವರ್ಷ ನಿರಂತರವಾಗಿ ಕ್ಲಾಸಿಕಲ್ ಸೇವೆ ಮಾಡಿದ್ದೀರಿ, ನಮ್ಮ ವಿದ್ಯಾರ್ಥಿಗಳು ದೇಶದ ಎಲ್ಲ ಕಡೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕ್ಲಾಸಿಕ್ ಬೇರೆ ವಿಭಾಗ ಅಂದ್ರೆ ಬೇರೆಯ ಇನ್ಸ್ಟಿಟ್ಯೂಟ್ಗಳಿಗಿಂತ ಕ್ಲಾಸಿಕ್ ವಿಭಿನ್ನ ಅಂತ ನಿಮ್ಮ ಮಾತಲ್ಲೇ ಹೇಳೋದಾದ್ರೆ 15 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ? ಮೇಡಮ್, ಈಗ ನಾವು ಬೇರೆದವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದು ಬೇಡ. ಕ್ಲಾಸಿಕ್ ಅಂದ್ರೆ ಕ್ಲಾಸಿಕ್ಕೇನೆ, ಕ್ಲಾಸಿಕ್ ಬ್ರ್ಯಾಂಡೇ ಬೇರೆ, ಕ್ಲಾಸಿಕ್ಕೇ ಬೇರೆ. ಈಗ ಎಲ್ಲರೂ ಮಾಡಲ್ ಎಕ್ಸಾಮ್ಸ್ ನಡೆಸ್ತಾರೆ ಅಂತಂದ್ರೆ ಅವ್ರು ಆಲ್ ಇನ್ ಒನ್ ಕ್ವಶನ್ ಪೇಪರ್ ಮಾತ್ರ ಕೊಡ್ತಾರೆ. ನಮ್ಮಲ್ಲಿ ಸಂಪನ್ಮೂಲ ವ್ಯಕ್ತಿಗಳ ಅದಕ್ಕೋಸ್ಕರನೇ ನಾವು ಸಂಪನ್ಮೂಲ ವ್ಯಕ್ತಿಗಳನ್ನ ಕ್ವಶನ್ ಪೇಪರ್ ಕ್ರಿಯೇಟ್ ಮಾಡ್ಲಿಕ್ಕಂತಾನೆ ತಗೊಂಡಿದ್ದೇವೆ. ಸೊ ಬೇರೆ ಬೇರೆ ಎಕ್ಸಾಮಿಗೆ ಬೇರೆ ಬೇರೆ ಕ್ವಶನ್ ಪೇಪರ್ನ ಸಿಲೆಬಸ್ ಪ್ರಕಾರ, ಆ ಸಿಲೆಬಸ್ ಪ್ರಕಾರನೇ ಅಲ್ಲಿ ಕ್ವಶನ್ ಪೇಪರ್ ತಯಾರಾಗೋದ್ರಿಂದ ಈ ರೀತಿ ಕ್ವಶನ್ ಪೇಪರ್ಗಳು ಕ್ಲಾಸಿಕಲ್ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಅವೈಲೇಬಲ್ ಇಲ್ಲ ಅನ್ನೋದು ತುಂಬ ವಿಶೇಷವಾದದ್ದು ಅಂತ ಹೇಳ್ಬೋದು. ಕೇಳಿದ್ರಲ್ಲ ವೀಕ್ಷಕರೇ, ಇದು 15 ವರ್ಷಗಳ ಕಾಲ ನಿರಂತರವಾಗಿ ಕ್ಲಾಸಿಕಲ್ಲಿ ಸೇವೆಯನ್ನು ಮಾಡಿದಂತ ಸಂಗೀತಾ ಮ್ಯಾಡಮ್ ಅವರ ಮಾತು. ಕ್ಲಾಸಿಕ್ಕಿನ ಇನ್ನೊಬ್ಬ ಸಿಬ್ಬಂದಿ, ಅಕಾಡೆಮಿಕ್ ಮತ್ತು ಟ್ರೈನಿಂಗ್ ಡಿಪಾರ್ಟ್ಮೆಂಟಿನ ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ರೀಯುತ ದೀಪಕ್ ಜೋಳಂಗಿ ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವರನ್ನ ಮಾತನಾಡ್ಸೋಣ. ಸರ್, ನಾವು ಯೂಶುವಲಿ ಕ್ಲಾಸಿಕ್ ಅವರು ಮಾಡೆಲ್ ಎಕ್ಸಾಮ್ಗೆ ತುಂಬಾ ದೊಡ್ಡ ಹೆಸರು,
ಈ ಐದು ದಿನಗಳ ಕಾಲ ನಿರಂತರವಾಗಿ ಉಚಿತವಾಗಿ ಎಕ್ಸಾಮ್ ಅನ್ನು ಮಾಡ್ತಾ ಇದ್ದೇವೆ. ಈ ಉಚಿತ ಎಕ್ಸಾಮಿನ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಅಭಿಪ್ರಾಯ ಹೇಗಿದೆ? ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಖುಷಿ ಪಟ್ಟಿದ್ದಾರೆ. ಮೇನ್ ಆಗಿ ಈ ತರ ಒಂದು ಸಿರೀಸ್ ಮಾಡ್ತಾ ಇರೋದು ಕರ್ನಾಟಕದಲ್ಲಿ ನಮ್ಮ ಕ್ಲಾಸಿಕ್ ಇಂದ ಅಂತ ಕನಸುತ್ತದೆ. ಸೊ ಅಷ್ಟು ಎಷ್ಟೋ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳಾಗಿರ್ಬೋದು, ಮತ್ತೆ ಕೆಲವೊಂದು ಅವರ ಒಂದು ಅರ್ಹತೆ ಯಾವ ತರ ಯಾವ ಮಟ್ಟಿನಲ್ಲಿ ಓದಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಾಕಷ್ಟು ಅವರಿಗೆ ಒಂದು ಮನವರಿಕೆ ಆಗಿದೆ. ಅದ್ರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಕೆಲವೊಂದು ರಿಜಿಸ್ಟ್ರೇಷನ್ ನಂಬರ್ ಹಾಕೋ ತಪ್ಪಾಗಿರ್ಬೋದು, ಆಮೇಲೆ ಎಸ್ ಎ ಬರೆಯೋದ್ರಲ್ಲಿ ಕೆಲವೊಂದು ಅರ್ಧಮರ್ಧ ಎಸ್ ಎ ಬರೆದಿರ್ಬೋದು. ಸೊ ಅಂಥವೆಲ್ಲ ಮಿಸ್ಟೇಕ್ಗಳನ್ನು ಇವಾಗ ತಿದ್ಕೊಂಡಿದ್ದಾರೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಅದ್ರ ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳ ಜೊತೆಗೆ ಚರ್ಚೆ ಮಾಡಿದಾಗ ಮೇನು ಅವ್ರು ಹೇಳಿದ್ದೇ ಇದೆ, ಎಷ್ಟಕ್ಕೊಂದು ಮೇನ್ ಎಕ್ಸಾಮ್ಸ್ನಲ್ಲಿ ಮಾಡುವಂಥ ತಪ್ಪುಗಳನ್ನು ನಾವು ಆಲ್ರೆಡಿ ಇಲ್ಲಿ ಮಾಡಿದ್ದೇವೆ, ಅಲ್ಲಿ ಅಲ್ಲಿದೊಂದು ನಮಗೆ ಗುಡ್ ಅಪರ್ಚುನಿಟಿ ಸಿಕ್ಕಂಗಾಯಿತು. ಸೊ ಮೇನ್ ಎಕ್ಸಾಮ್ಸ್ನಲ್ಲಿ ಬರೀಬೇಕಾದ್ರೆ ನಮಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗಿದೆ ಅಂತ ಒಂದು ಸಾಕಷ್ಟು ವಿದ್ಯಾರ್ಥಿಗಳು ನಮಗೆ ಒಂದು ಮಾಹಿತಿ ಮೂಲಕ ಅದ್ರ ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೆ ಚರ್ಚೆ ಮಾಡಿದಾಗ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೆ ಒಂದು ಮೇನ್ ಬರುವ ಈ ಅಕ್ಟೋಬರ್ 3ನೇ ತಾರೀಕಿಗೆ ಏನು ಪಿ ಎಸ್ ಐ ಎಕ್ಸಾಮ್ಸ್ ಇದಾವಲ್ಲ, ಅಲ್ಲಿ ಒಂದು ಅವರಿಗೆ ಒಂದು ಮನಸ್ಥೈರ್ಯ ತುಂಬುವಂಥ ಕಾರ್ಯ ನಮ್ಮ ಸಂಸ್ಥೆ ಮಾಡಿದೆ ಅಂತ ನಾನು ಇಲ್ಲಿ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೇನೆ. ಸರ್, ನಮ್ಮ ಎಂ ಡಿ ಪರವಾಗಿ ಮತ್ತು ಕ್ಲಾಸಿಕ್ನ ಎಲ್ಲ ಸಿಬ್ಬಂದಿಗಳ ಪರವಾಗಿ ಅಕ್ಟೋಬರ್ 3ರಂದು ಎಕ್ಸಾಮ್ ಅನ್ನು ಬರೀತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಕ್ಲಾಸಿಕ್ನ ಪರವಾಗಿ ವಿಶ್ ಮಾಡಿ ಸರ್. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಕ್ಲಾಸಿಕ್ ಕೆ ಎಸ್ ಮತ್ತು ಐ ಎಸ್ ಸ್ಟಡಿ ಸರ್ಕಲ್ ಪರವಾಗಿ ಅಕ್ಟೋಬರ್ 3ನೇ ತಾರೀಕಿಗೆ ಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಪಿ ಎಸ್ ಐ ಅಭ್ಯರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಪಿ ಎಸ್ ಐ ಆಗಲಿ ಅಂತ ನಮ್ಮ ಸಂಸ್ಥೆಯಿಂದ ಹಾಗೂ ನಾನು ವೈಯಕ್ತಿಕವಾಗಿ ಅವರಿಗೆ ಆಶಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು, ಅದರ ಜೊತೆಗೆ ಎಲ್ಲರಿಗೂ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ವಿದ್ಯಾರ್ಥಿಗಳಲ್ಲಿ ಎಕ್ಸಾಮಿನ ಕುತೂಹಲ ಕಾತುರ ಎಷ್ಟಿತ್ತು, ಎಷ್ಟು ಉತ್ಸಾಹದಿಂದ ಎಕ್ಸಾಮ್ ಅನ್ನು ಬರೆದ್ರು ಅನ್ನುವಂಥದ್ದನ್ನ ಇವತ್ತು ನಮ್ಮೊಟ್ಟಿಗೆ ಭಾರತಿ ಮೇಡಮ್ ಮತ್ತು ಶೀತಲ್ ಮೇಡಮ್ ಇದ್ದಾರೆ. ಅವರ 5 ದಿನದ ಎಕ್ಸ್ಪೀರಿಯನ್ಸ್, ವಿದ್ಯಾರ್ಥಿಗಳ ಫೀಡ್ಬ್ಯಾಕ್ ಹೇಗಿತ್ತು ಅನ್ನೋದನ್ನ ಅವರನ್ನೇ ಕೇಳೋಣ. ಮೇಡಮ್ ನಮಸ್ತೆ. ಭಾರತಿ ಮೇಡಮ್ ನಮ್ಮೊಟ್ಟಿಗಿದ್ದಾರೆ. ಮೇಡಮ್, ಎಕ್ಸ್ಪೀರಿಯನ್ಸ್ 5 ದಿನದ್ದು? ಮೇಡಮ್, 21ನೇ ತಾರೀಕಿನಿಂದ ಹಿಡಿದು 25ನೇ ತಾರೀಕಿವರೆಗೂ ಚೆನ್ನಾಗಿ ಬರೆದಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು. ಇದು ಒಂದು ಒಳ್ಳೆಯ ಗುಡ್ ಅಪಾರ್ಚುನಿಟಿ ಎಲ್ರಿಗೂ ಕ್ಲಾಸಿಕ್ ಸಂಸ್ಥೆಯಿಂದ. ಸೊ ಇದನ್ನು ಯುಟಿಲೈಸ್ ಮಾಡ್ಕೋಬೇಕು, ಹಾಗೆಯೇ ಟೈಮ್ ಮ್ಯಾನೇಜ್ಮೆಂಟನ್ನು ಇನ್ನೂ ಜಾಸ್ತಿ ಕಲಿಬೇಕು ಅಂತ ನನಗನ್ನಿಸುತ್ತೆ. ಮಕ್ಕಳೆಲ್ಲ ಅದನ್ನು ನೀವು ಮಾಡಿದರೆ ಚೆನ್ನಾಗಿರುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ನೀವು ಮ್ಯಾನೇಜ್ ಮಾಡೋದನ್ನು ಇನ್ನೂ ಜಾಸ್ತಿ ಜಾಸ್ತಿಯಾಗಿ ಕಲಿಬೇಕು. ಆ್ಯಂಡ್ ನಾವು ಸ್ಕೂಲ್ ಕಡೆಯಿಂದ ಇಲ್ಲಿಗೆ ಬಂದಿರೋದು, ನಮಗೂ ಅಂತ ಹೊಸ ಥರ ಅನುಭವ ಇದು. ಆಮೇಲೆ ನಾಲೆಜ್ ಎಷ್ಟಿದ್ರೂ ಕಮ್ಮಿನೇ. ನಾವು ಇಲ್ಲಿ ಬಂದು ಡ್ಯೂಟಿ ಮಾಡಿದ್ದು ನಮಗೆ ತುಂಬ ಖುಷಿ ಇದೆ. ಆ್ಯಂಡ್ ಥ್ಯಾಂಕ್ ಯು ಉಪ್ಪಾರ್ ಸರ್, ಇದಕ್ಕೆಲ್ಲ ಸರ್ ಕಾರಣ. ಸೊ ಸರಿಂದನೇ ನಾವು ಇಲ್ಲಿಗೆ ಬಂದಿರೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಶೀತಲ್ ಮೇಡಮ್ ಅವ್ರು ನಮ್ಮ ಜೊತೆಗಿದ್ದಾರೆ. ಶೀತಲ್ ಮೇಡಮ್, 5 ದಿನದ ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ವಿದ್ಯಾರ್ಥಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಓಕೆ, ಐ ಗಾಟ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ವಿದ್ ಇನ್ ದಿಸ್ ಫೈವ್ ಡೇಸ್ ಸೆಷನ್. ಆ್ಯಂಡ್ ಹಿಯರ್ ದೇ ವೆ ನಾಟ್ ಫೀಲಿಂಗ್ ಲೈಕ್ ಜಸ್ಟ್ ಟೆಸ್ಟ್, ದೇ ವೆ ಸೋ ಮಚ್ ಸೀರಿಯಸ್ ಅಬೌಟ್ ದಿಸ್ ಎಕ್ಸಾಮಿನೇಷನ್. ಓಕೆ, ಸೊ ಲೈಕ್ ಐ ವಾಸ್ ಫೀಲಿಂಗ್ ಲೈಕ್ ದೇ ಆರ್ ಟೋಟಲಿ ಪ್ರಿಪೇರ್ಡ್, ಲೈಕ್ ಲಿಟಲ್ ಟೈಮ್ ಮ್ಯಾನೇಜ್ಮೆಂಟ್ ದೇ ಹ್ಯಾವ್ ಟು ಡೂ. ಆ್ಯಂಡ್ ಸಮ್ ಸ್ಟೂಡೆಂಟ್ಸ್ ದೇ ವೆರ್ ಲಿಟಲ್ ವರಿಡ್ ಆಲ್ಸೋ, ಮೀನ್ಸ್ ದೇ ವೆರ್ ಗೆಟಿಂಗ್ ಪ್ರೆಷರ್ ಆಲ್ಸೋ. ಸೊ ಫಾರ್ ಸಮ್ ಐ ಹ್ಯಾವ್ ಗಿವನ್ ಹೌ ದೇ ಹ್ಯಾವ್ ಟು ಬಿ ರಿಲ್ಯಾಕ್ಸ್ ಆ್ಯಂಡ್ ಆಲ್. ಸೊ ದಿಸ್ ಎಕ್ಸಾಮ್ ಹ್ಯಾಸ್ ಹೆಲ್ಪ್ ದೆಮ್ ಟು ಮಚ್, ಐ ಫೀಲ್ ಟು ಮಚ್, ಆ್ಯಂಡ್ ಇಟ್ ಹ್ಯಾಸ್ ಬಿಲ್ಡ್ ದ ಕಾನ್ಫಿಡೆನ್ಸ್ ಆಲ್ಸೋ. ಸೊ ಐ ಲೈಕ್ ಟು ಥ್ಯಾಂಕ್ಸ್ ವಾಟ್ ಎವರ್ ದಿಸ್ ಮಾಡೆಲ್ ಎಕ್ಸಾಮ್ ದೇ ಹ್ಯಾವ್ ಕೆಪ್ಟ್ ನೋ ಫಾರ್ ಕ್ಲಾಸಿಕ್. ಐ ಆಮ್ ಗೋಯಿಂಗ್ ಟು ಥ್ಯಾಂಕ್ಸ್ ವೆರಿ ಮಚ್, ಆ್ಯಂಡ್ ಇಟ್ ಈಸ್ ಬಿಲ್ಡಿಂಗ್ ದಟ್ ಸ್ಟೂಡೆಂಟ್ಸ್ ಕಾನ್ಫಿಡೆನ್ಸ್ ಆಲ್ಸೋ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪಾಸಿಟಿವ್ ಫೀಡ್ಬ್ಯಾಕ್ ಮೇಡಮ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ 5ನೇ ದಿನದ ಫೀಡ್ಬ್ಯಾಕ್. ನೋಡ್ತಾ ಇರಿ ವಿಶೇಷವಾಗಿ, ಮತ್ತು ನಮ್ಮನ್ನು ಫಾಲೋ ಮಾಡೋದು ಬರಿಬೇಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕ್ಲಾಸಿಕ್ ಎಜುಕೇಷನ್ ನಿಮಗೆ ನಿರಂತರವಾಗಿ ಪರೀಕ್ಷಾಪೂರ್ವಕ ಮಾಹಿತಿಯನ್ನು ಒದಗಿಸ್ತಾ ಇರುತ್ತೆ. ಧನ್ಯವಾದಗಳು.